ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ಒಂದು ನವೆಂಬರ್ನ ಮಾಸದಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ಮೊದಲನೇದಾಗಿ ಹನ್ನೊಂದನೇ ತಾರೀಕಿನಂದು ಶುಕ್ರಗ್ರಹ ವೃಶ್ಚಿಕ ರಾಶಿಗೆ ಬದಲಾವಣೆ ಆದರೆ ಹದಿಮೂರನೇ ತಾರೀಕಿನಂದು ವಕ್ರೀಗತನಾದಂತಹ ಕುಜ ಮಿಥುನ ರಾಶಿಯಿಂದ ಹಿಂಚಲನೆಯನ್ನು ಮಾಡ್ತಾ ವೃಷಭ ರಾಶಿಗೆ ಬರ್ತಾರೆ ಅದೇ ರೀತಿಯಾಗಿ ಹದಿಮೂರನೇ ತಾರೀಕು ಬುಧ ವೃಶ್ಚಿಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಹದಿನಾರನೇ ತಾರೀಕು ರವಿಗ್ರಹ ವೃಶ್ಚಿಕ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಇದಿಷ್ಟು ನವೆಂಬರ್ನಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳು ಗುರು ಯಥಾವತ್ತಾಗಿ ರಾಶಿಯಲ್ಲಿ ಶನಿ ಮಕರ ರಾಶಿಯಲ್ಲಿ ಅದೇ ರೀತಿಯಾಗಿ ರಾಹು ಮತ್ತು ಕೇತುಗಳು ಕ್ರಮವಾಗಿ ಮೇಷ ಮತ್ತು ತುಲಾರಾಶಿಯಲ್ಲಿ ಸ್ಥಿತರಿರ್ತಾರೆ ಈ ಎಲ್ಲ ಗ್ರಹಗಳ ಸ್ಥಿತಿಗತಿಗಳಿಂದ ಪರಿಚಲನೆಯಿಂದ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾದಂತಹ ಅರ್ಧ ಶುಭ ಅರ್ಧ ಅಶುಭದ ಫಲಗಳನ್ನು ಗೋಚಾರ ಸೂಚಿಸ್ತಾ ಇದೆ ಈಗ ಅರ್ಥ ಮಾಡ್ಕೋಬೇಕು ವೀಕ್ಷಕರು ಇದು ಕೇವಲ ಗೋಚಾರದ ಸೂಚಿತ ಫಲಗಳೇ ಹೊರತು ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದ ವಿಶ್ಲೇಷಣೆಯಲ್ಲ ನಿಮ್ಮ ಜಾತಕದಲ್ಲಿ ಶುಭವಾದಂತಹ ಗ್ರಹದ ಸಂಯೋಗಗಳು ಆ ಸಂಯೋಗದಿಂದ ಉಂಟಾದಂತಹ ಯೋಗದ ಫಲಗಳು ದಶಾಭುಕ್ತಿಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇತ್ತು ಅಂತ ಹೇಳಿದರೆ ನಿಮಗೆ ತುಂಬ ಅನುಕೂಲವಾದಂಥ ವಾತಾವರಣವೇ ಇರುತ್ತೆ ಗೋಚಾರ ಅಶುಭ ಹೇಳಿದರೂ ಅದೇ ರೀತಿಯಾಗಿ ನಿಮ್ಮ ಜಾತಕದಲ್ಲೇ ತೊಂದರೆಗಳು ತಾಪತ್ರಗಳು ಜಾಸ್ತಿ ಇದ್ದು ಗೋಚಾರದಲ್ಲಿ ಎಷ್ಟೇ ಶುಭ ಫಲಗಳನ್ನು ಹೇಳಿದರೂ ಸಹ ನಿಮಗೆ ಅದು ಅನ್ವಯ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲೇ ಎಂಬತ್ತು ಭಾಗದಷ್ಟು ನಿಮ್ಮ ಜೀವನಕ್ಕೆ ಫಲ ಕೊಡ್ತಕ್ಕಂಥದ್ದು ನಿಮ್ಮ ಜಾತಕ ಇಪ್ಪತ್ತು ಭಾಗ ಗೋಚಾರ ಇಪ್ಪತ್ತು ಭಾಗ ನಿಮಗೆ ಕೊಡ್ತಕ್ಕಂತಹ ಯಾತನೆ ತೊಂದರೆ ಸುಖ ಸೌಖ್ಯಕ್ಕಿಂತ ಎಂಬತ್ತು ಭಾಗ ಕೊಡ್ತಕ್ಕಂಥದ್ದು ಅಧಿಕವಾಗಿರುತ್ತೆ ಸೊ ಹಾಗಾಗಿ ಎಂಬತ್ತು ಭಾಗದ ಫಲಾನುಫಲಗಳನ್ನು ನೀವು ತಿಳ್ಕೊಂಡಾಗಲೇ ನಿಖರವಾದಂತಹ ಭವಿಷ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಜಾತಕವನ್ನು ತೋರಿಸ್ಕೊಳ್ಳೋದು ಮರಿಬೇಡಿ ಈ ಒಂದು ನವೆಂಬರ್ನ ಮಾಸದಲ್ಲಿ ಇದ್ದಕ್ಕಿದ್ದ ಹಾಗೆ ಎಲ್ಲ ಪೂರ್ವಾರ್ಧಕ್ಕಿಂತ ಉತ್ತರಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನ ನಂತರದಲ್ಲಿ ದಿಢೀರಂಥ ಬೆಳವಣಿಗೆಗಳು ಕ್ಷಿಪ್ರ ಬೆಳವಣಿಗೆಗಳು ಅಂತ ಏನು ಕರಿತೀವಿ ಆ ರೀತಿಯಾದಂಥ ಕ್ಷಿಪ್ರ ಬೆಳವಣಿಗೆಗಳಿಂದ ಸುಖ ಸೌಖ್ಯ ಸಂತಸ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯತಕ್ಕಂತಹದ್ದು ಅಮೋಘವಾದಂತಹ ಹಣದ ವ್ಯವಹಾರಗಳು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗಳು ಈ ರೀತಿಯಾದಂಥ ಶುಭ ಫಲಗಳು ಆದರೆ ಪೂರ್ವಾರ್ಧದಲ್ಲಿ ಅಂದರೆ ಮೊದಲನೆಯ ಭಾಗದಲ್ಲಿ ಕಷ್ಟ ಹಿಂಸೆ ಯಾತನೆ ಈ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಏಳಿಗೆನೇ ಇರೋದಿಲ್ಲ ಹಿಂಸೆಗಳಾಗ್ತಾ ಇರುತ್ತೆ ಅದರಲ್ಲೂ ಈ ಒಂದು ಮಾರ್ಕೆಟಿಂಗ್ ಟೀಮ್ಗಳಲ್ಲಿ ಇರತಕ್ಕಂತಹವರಿಗೆ ಹಿಂಸೆಗಳು ಅಧಿಕವಾಗಿರುತ್ತವೆ ಮೇಲಧಿಕಾರಿಗಳಿಂದ ಕಿರುಕುಳಗಳು ಆಗಿರುತ್ತವೆ ನೀವು ಕೆ ಮಾಡುವಂಥ ಕೆಲಸ ಕಾರ್ಯಗಳಿಂದ ನೀವು ಎಷ್ಟೇ ಶುಭವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೂ ನಿಮಗೆ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ನಿಮಗೆ ಉದ್ಯೋಗದಲ್ಲಿ ಕಂಡುಬರೋದಕ್ಕೆ ಸಾಧ್ಯವಾಗೋದಿಲ್ಲ ಅದೇ ರೀತಿಯಾಗಿ ಉತ್ತರಾರ್ಧದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆಲ್ಲ ಲಾಭ ಪೂರ್ವಾರ್ಧದಲ್ಲಿ ಬಹಳ ನಷ್ಟಗಳನ್ನು ನೋಡಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಶುಭವಾದಂತಹ ವಾತಾವರಣ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎರಡರಲ್ಲೂ ಮಹಿಳೆಯರಿಗೂ ಸಹ ಚೆನ್ನಾಗಿದೆ ಕೋರ್ಟು ಕಚೇರಿ ವ್ಯಾಜ್ಯಗಳೇನೇ ಇದ್ದರೂ ಸಹ ಉತ್ತರಾರ್ಧದಲ್ಲಿ ನಿಮ್ಮ ಪರವಾಗಿ ಆಗ್ತಕ್ಕಂತಹದ್ದು ನಿಮ್ಮ ಜೀವನದಲ್ಲಿ ಅನುಭೂತಿಯಾಗಿರ್ತಕ್ಕಂತಹದ್ದು ಎಲ್ಲನೂ ಬರುತ್ತೆ ಆದರೆ ಸ್ವಲ್ಪ ಜಾಗೃತಿಯಾಗಿರಿ ಸಿಟ್ಟು ಸಡವುಗಳನ್ನು ಸ್ವಲ್ಪ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳಿ ಕೋಪ ತಾಪಗಳನ್ನೆಲ್ಲ ಒಂದು ರೀತಿಯಾದಂತಹ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ ಯಾರೇ ಆಗಲಿ ಏನೇ ಆಗಲಿ ಸ್ವಲ್ಪ ಮಟ್ಟಕ್ಕೆ ತಗ್ಗಿ ಬಗ್ಗೆ ಬದುಕೋದನ್ನು ಕಲ್ತುಬಿಡಿ ಈ ಒಂದು ಮಾಸದಲ್ಲಿ ಕನ್ಯಾರಾಶಿಯವರಿಗೆ ಉತ್ತಮವಾಗಿರುತ್ತೆ ತುಂಬಾ ಅಧಿಕವಾದಂಥ ಖರ್ಚುಗಳು ಉಂಟಾಗತಕ್ಕಂತಹ ಮಾಸ ಸುಮ್ಮ ಸುಮ್ಮನೆ ಎದೆದಕ್ಕೂ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ ಏನು ಇದ್ದೀನಿ ಯಾಕೆ ಇದ್ದೀನಿ ಯಾಕೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಂಡು ನೀವು ಮಾಡ್ಕೊಳ್ತಾ ಹೋಗಿ ಅನುಕೂಲಗಳು ಉಂಟಾಗತ್ವೆ ವಿದ್ಯಾರ್ಥಿಗಳಿಗೆ ತುಂಬ ಶುಭ ಅದರಲ್ಲೂ ಬೇರೆ ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಅಂದ್ಕೊಂಡು ಏನಾದರೂ ಪ್ರಯತ್ನ ಪಡ್ತಿದ್ರೆ ಖಂಡಿತ ಅದಕ್ಕೆಲ್ಲ ಮುದ್ರೆ ಸಿಗ್ತಕ್ಕಂತಹ ಒಂದು ಸಂದರ್ಭ ಅಂತಲೇ ಹೇಳಬಹುದು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಿರುವಂಥವ್ರಿಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಿರುವಂಥವ್ರಿಗೆ ಲಾಭ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಲಾಭಗಳು ಅಧಿಕವಾಗಿ ಬರ್ತಕ್ಕಂಥದ್ದು ಈ ಟ್ರಾನ್ಸ್ಪೋರ್ಟೇಷನ್ ಕೆಲಸವನ್ನು ಮಾಡುವಂಥವರಿಗೆ ಅಂದರೆ ಸಾರಿಗೆಯ ವಿಭಾಗಗಳಲ್ಲಿ ಕೆಲಸ ಮಾಡುವಂಥವರಿಗೂ ಸಹ ಬಹಳ ದೊಡ್ಡ ಮಟ್ಟದ ಲಾಭಗಳು ವ್ಯವಸಾಯದ ಮಾಡುವಂಥವ್ರಿಗೂ ಲಾಭಗಳು ಕೃಷಿ ಉಪಕರಣಗಳ ಮಾರಾಟಗಾರರಿಗೆ ಲಾಭಗಳು ಬರತಕ್ಕಂತಹದ್ದು ಅದರಲ್ಲೂ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತಹ ಕೃಷಿ ಬೀಜಗಳ ಮಾರಾಟಗಾರರಿಗೆ ಕೃಷಿ ಉತ್ಪನ್ನಗಳ ಮಾರಾಟಗಾರರಿಗೆ ಯಂತ್ರೋಪಕರಣಗಳ ಮಾರಾಟಗಾರರಿಗೂ ಸಹ ಲಾಭಗಳು ಬದತಕ್ಕಂತಹದ್ದು ಆದಾಯ ಉತ್ತರಾರ್ಧದಲ್ಲಿ ತುಂಬ ಚೆನ್ನಾಗಿರುತ್ತೆ ಪೂರ್ವಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನವರೆಗೂ ಒಂದು ರೀತಿಯಾಗಿರುತ್ತೆ ಹದಿನಾರನೇ ತಾರೀಕಿನ ನಂತರದಲ್ಲಿ ತುಂಬ ಶುಭದ ವಾತಾವರಣ ಕನ್ಯಾ ರಾಶಿಯವರಿಗೆ ಬರ್ತಕ್ಕಂತಹದ್ದು ಸೊ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಮಿಶ್ರಣದ ಫಲಗಳು ಇದ್ದರೂ ಹದಿನೈದು ದಿವಸ ಶುಭ ಇನ್ ಹದಿನೈದು ದಿವಸ ಅಶುಭದ ವಾತಾವರಣ ಪ್ರಾರಂಭದಲ್ಲೇ ಅಶುಭವನ್ನು ಅನುಭವಿಸ್ತೀರಿ ಅದಾದ ನಂತರ ಶುಭದ ಒಂದು ವಾತಾವರಣ ನಿಮ್ಮೆಲ್ಲರಿಗೂ ಸಹ ಉಂಟಾಗ್ತಕ್ಕಂತಹದ್ದು ಸೊ ಹಾಗಾಗಿ ಈ ಒಂದು ಮಾಸದಲ್ಲಿ ಕನ್ಯಾ ರಾಶಿಯವರು ಮಾಡಿಕೊಳ್ಳಬೇಕಾದಂತಹ ಪರಿಹಾರನಾದರೂ ಏನಪ್ಪ ಏನು ಮಾಡಿಕೊಂಡ್ರೆ ನಿಮ್ಮ ಜೀವನಕ್ಕೆ ಅನುಕೂಲಗಳು ಉಂಟಾಗುತ್ತವೆ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ನವೆಂಬರ್ನ ಮಾಸದಲ್ಲಿ ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ರಾಜಾಶ್ಯಾಮಲ ಶ್ಯಾಮಲಾದೇವಿಯ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ರಾಜಾಶ್ಯಾಮಲ ಶ್ಯಾಮಲಾದೇವಿಯ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ ನಿಮ್ಮೆಲ್ಲರಿಗೂ ಸಹ ಆ ರಾಜ ಶ್ಯಾಮಲಾದೇವಿಯು ಅನುಕೂಲಗಳನ್ನು ಉಂಟು ಮಾಡಲಿ ಸಕಲ ಸನ್ಮಂಗಳವನ್ನು ಉಂಟು ಮಾಡಲಿ ಜೊತೆಗೆ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಕಾಪಾಡಿ ಮನುಷ್ಯ ಪ್ರಕೃತಿಯೊಟ್ಟಿಗೆ ಇರುವಷ್ಟು ವರ್ಷಗಳ ಕಾಲ ಅವನು ಸುಖವಾಗಿದ್ದ ನೆಮ್ಮದಿಯಾಗಿದ್ದ ಎಲ್ಲ ವಿಭಾಗಗಳಲ್ಲೂ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದ ಪ್ರಕೃತಿಯಿಂದ ವಿಮುಖನಾಗಿ ಬದುಕೋದಕ್ಕೆ ಶುರು ಮಾಡಿದ ನಂತರದಲ್ಲಿ ಎಲ್ಲವೂ ಸಹ ಹಾಳಾಗ್ತಾ ಬರ್ತಿದೆ ಪ್ರಕೃತಿ ಕೇವಲ ಮನುಷ್ಯನ ಸ್ವತ್ತಲ್ಲ ಇಡೀ ಪ್ರಾಣಿ ಸಂಕುಲದ ಸ್ವತ್ತು ಅದನ್ನು ಸಹ ನಾವು ಹಾಳು ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರಕೃತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಪ್ರಕೃತಿಯನ್ನು ಉಳಿಸಿ ಬೆಳೆಸಿ ಪ್ರಕೃತಿ ಕಾಪಾಡಿದರೆ ಮುಂದಿನ ಪೀಳಿಗೆಗೆ ಪ್ರಕೃತಿ ಉಳಿಯುತ್ತೆ ಮುಂದಿನ ಪ್ರಾಣಿಗಳಿಗೂ ಪ್ರಕೃತಿ ಉಳಿಯುತ್ತೆ ಪ್ರಕೃತಿ ಉಳಿಸುವಂಥ ಕೆಲಸವನ್ನು ಸರ್ವರೂ ಮಾಡಿ ಅಂತ ಹೇಳ್ತಾ ಕನ್ಯಾರಾಶಿಯವರ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವೇ ಜನಾ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು